ಸರ್, ನನ್ನ ಹೆಸರು ಜಿ ಮೋಹನ್ ಕುಮಾರ್ ಅಂತ. ನಾನು ಸುಮಾರು ಒಂದು 15 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ನಾನು ಲೇಬರ್ ಸೆಲ್ ಡಿಪಾರ್ಟ್ಮೆಂಟಲ್ಲಿ ರಾಜ್ಯದ ಕಾರ್ಮಿಕ ವಿಭಾಗದಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಈಗಾಗಲೇ BBMP ಚುನಾವಣೆ ಘೋಷಣೆ ಆಗಿದೆ. ಹೌದು, ತಾವು ನಗರಪಾಲಿಕೆಗೆ ಸ್ಪರ್ಧೆ ಮಾಡ್ತಾಯಿದ್ರ ಆಕಾಂಕ್ಷೆ ಅನ್ನೋ ವಿಷಯ ಕೇಳಿಬಂತು. ನಾನು ಕಳೆದ ಬಾರಿ ಅಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ರಿ? ನಾನು ಕಳೆದ ಬಾರಿ ನಮ್ಮ ಕರ್ನಾಟಕ ವಿಧಾನ ಪರಿಷತ್ ಶಾಸಕರಾದಂಥ ನಮ್ಮ MLA ಅವರ ಒಂದು ಜೊತೆಗೂಡಿ ನಮ್ಮ ಎರಡು ಒಂದು ಬೈ ಎಲೆಕ್ಷನ್ MP ಮತ್ತು ಜನರಲ್ ಎಲೆಕ್ಷನ್ MPಲಿ ಎಲ್ಲ ಸಕ್ರಿಯವಾಗಿ ವಾರ್ಡ್ ನಂಬರ್ 73ರಲ್ಲಿ ಈ ಒಂದು ಭಾಗದಲ್ಲಿ ತುಂಬ ಹೋರಾಟ ಮಾಡಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚಿನ ಬೆಂಬಲ ಕೊಟ್ಟು ಅವ್ರಿಗೆಲ್ಲ ಗೆಲ್ಲಿಸಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಸಹ ಈ ಒಂದು BBMP ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು, ಚುನಾವಣೆ ನಿಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನನಗೆ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರಿಂದ DK ಸುರೇಶ್ ಅವರು ಎಲ್ಲರ ಆಶೀರ್ವಾದದೊಂದಿಗೆ ನಾನು ಚುನಾವಣೆ ನಿಲ್ಲೋದಕ್ಕೆ ನಾನು ತಯಾರಾಗಿದ್ದೀನಿ, ಚುನಾವಣೆ ನಿಲ್ತೀನಿ. ಈ ಹಿಂದೆ ಇದ್ದಂಥ ನಗರಪಾಲಿಕೆ ಸದಸ್ಯರ ಕಾಮಗಾರಿಗಳಿಂದ ತಮಗೆ ತೃಪ್ತಿ ತಿಳಿದಿದೆ ವಾರ್ಡಲ್ಲಿ? ಈ ಒಂದು ಭಾಗದಲ್ಲಿ ಇನ್ನೂ ಹಲವಾರು ರಸ್ತೆ ಕಾಮಗಾರಿಗಳು ಆಗಬೇಕು. ಇದೀಗ ನಮ್ಮ ಶಾಸಕರ ಒಂದು ಸಿದ್ದರಾಮಣ್ಣನವರ ಒಂದು ನೇತೃತ್ವದಲ್ಲಿ ನಮ್ಮ ಈ ಭಾಗಕ್ಕೆ ಒಂದು 70 ಕೋಟಿಯಷ್ಟು ಅನುದಾನವನ್ನು ನರೇಗಾ ಗ್ರಾಂಟ್ಸಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಅನುದಾನದಲ್ಲಿ ನಮ್ಮ ಈ ಒಂದು ಅಭಿವೃದ್ಧಿ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಆಗಬೇಕಾಗಿದೆ. ಇನ್ನು ಮುಂದೆ ಅವ್ರನ್ನೆಲ್ಲ ನಮ್ಮ ಸಿದ್ದರಾಮಣ್ಣನವರ ಒಂದು ಅನುದಾನದಲ್ಲಿ ಎಲ್ಲ ಕೆಲಸನ ಮಾಡ್ತೇವೆ. ಉತ್ತಮವಾದಂಥ ಒಂದು ಈ ಒಂದು ವಾರ್ಡ್ನ ಒಂದು ಮಾದರಿ ವಾರ್ಡ್ನ ಆಗಿ ಮಾಡಬೇಕು ಅಂತೇಳಿ ನಮ್ಮ ಶಾಸಕರಾದಂಥ ಮುನಿರತ್ನ ಅವರು ಹಾಗೂ DK ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಾಯಿದ್ವಿ. ತಾವೀಗ ಒಬ್ಬ ಆಕಾಂಕ್ಷಿ, ನಾನು ಒಬ್ಬ ಆಕಾಂಕ್ಷಿ, ಟಿಕೆಟ್ ಸಿಕ್ಕದೆ ಗೆದ್ದರೆ ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀರ? ನಾನು ಈ ಒಂದು ಭಾಗದಲ್ಲಿ ಫಸ್ಟು ಪ್ರಮುಖವಾಗಿ ನಮ್ಮ ಕೊಟ್ಟೆಪಳ್ಳೆ ವಾರ್ಡ್ನಲ್ಲಿ ಒಂದು ರಸ್ತೆ, ಅದಕ್ಕಿಂತ ಮುಖ್ಯವಾಗಿ ಉದ್ಯಾನವನ, ಒಂದು ಆಸ್ಪತ್ರೆ, ಕುಡಿಯುವ ನೀರಿನ ಒಂದು ಕಾಮಗಾರಿ ಕೆಲಸಗಳು, ಆಮೇಲೆ ಬೀದಿ ದೀಪ, ಈ ಒಂದು ಕೆಲಸಕ್ಕೆಲ್ಲ ಹೆಚ್ಚಿನ ಆದ್ಯತೆ ಕೊಡಬೇಕು. ಈ ಭಾಗದಲ್ಲಿ ಅನೇಕ ಸೀನಿಯರ್ ಸಿಟಿಸನ್ಸ್ ಎಲ್ಲ ತುಂಬ ನಮ್ಮ ಈ ಭಾಗದಲ್ಲಿ ಒಂದು ಲೈಬ್ರರಿ ಕೇಳ್ತಾ ಇದ್ದಾರೆ, ಒಂದು ಆರೋಗ್ಯ ಘಟಕವನ್ನು ಕೇಳ್ತಾ ಇದ್ದಾರೆ. ಇವನ್ನೆಲ್ಲ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ತೀವಿ. ತಾವು KPCC ಕಾರ್ಮಿಕ ಘಟಕದ ಒಬ್ಬ ಮುಖಂಡರಾಗಿ ಈ ಒಂದು ವಾರ್ಡಿನ ಕಾರ್ಮಿಕ ವರ್ಗಕ್ಕೆ, ವಿಶೇಷವಾಗಿ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದೆ? ನಾನು ಕಾರ್ಮಿಕ ಒಬ್ಬ ಮುಖಂಡನಾಗಿ ಬಹುತೇಕ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮೀಣದಿಂದ ಬಂದಂಥ ಜನಗಳು, ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಬಹುತೇಕ ಗಾರ್ಮೆಂಟ್ಸಲ್ಲಿ ಕೂಲಿ ಕಾರ್ಮಿಕರು ಎಲ್ಲರೂ ಇದ್ದಾರೆ. ಅವ್ರ ಜೊತೆಗೂಡಿ ನಾನು ಸಹ ನಮ್ಮ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿ ತೊಂದರೆ ಆದರೆ ಜೊತೆ ಹೋರಾಟ ಮಾಡ್ತೀನಿ. ಅವ್ರಿಗೆ ಉತ್ತಮವಾದಂಥ ಒಂದು ಸೌಕರ್ಯಗಳು ಕೊಡ್ತಾಯಿದ್ದೀನಿ. ಈಗ ಒಂದು ಕಾರ್ಮಿಕ ಇಲಾಖೆಯಿಂದ ಅವ್ರಿಗೆ ಆದಂಥ ಒಂದು ಆರೋಗ್ಯ ವಿಮಾ ಯೋಜನೆಗಳೆಲ್ಲ ಇದೆ, ಅವನ್ನೆಲ್ಲ ನಾವು ಮಾಡಿಸ್ತಾ ಇದ್ದೀವಿ. ಇನ್ನು ಮುಂದೆನೂ ಸಹ ನಾವು ಕೂಲಿ ಕಾರ್ಮಿಕರಿಗಾಗಲಿ, ಯಾವುದೇ ರೀತಿ ಗಾರೆ ಕೆಲಸದವ್ರು ಇರ್ಬೋದು, ಕಾರ್ಪೆಂಟ್ರ್ ಇರ್ಬೋದು, ಎಲ್ರಿಗೂ ಸಹ ಒಂದು ಸಮಾನತೆಯಿಂದ ನಾನು ಅವ್ರಿಗೆಲ್ಲ ನನ್ನ ಒಂದು ಕೈಲಾದಷ್ಟು ಕೆಲಸವನ್ನು ಮಾಡ್ತೀನಿ. ಅವ್ರಿಗೆ ಆದಂಥ ಸರ್ಕಾರದಿಂದ ಅನೇಕ ಸವಲತ್ತು ಕೊಟ್ಟಿದ್ದಾರೆ, ಆ ಸವಲತ್ತನ್ನೆಲ್ಲ ನಾನು ಸಂಪೂರ್ಣವಾಗಿ ಅವ್ರಿಗೆ ಬರೆಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಟ್ಟಾರೆ ಕಾರ್ಮಿಕ ವರ್ಗಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಬಹುತೇಕ ಹಳ್ಳಿ ಜನಾಂಗದಿಂದ ಬಂದು, ಇಲ್ಲಿ ಗ್ರಾಮೀಣ ಭಾಷೆಯಿಂದ ಬಂದು, ಸೊಗಣಿಯಿಂದ ಬಂದಂಥ ಜನ ಇದ್ದಾರೆ ಇಲ್ಲಿ. ಅದರಲ್ಲೂ ಅತಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಕಾರ್ಮಿಕರಾಗಿ ಗಾರ್ಮೆಂಟ್ಸಲ್ಲಿ ಮತ್ತೊಂದು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆದರೆ ನಾವು ಅವ್ರಿಗೆ ಮುಂದಿಂತು ಅವ್ರಿಗೆ ಒಂದು ಎಲ್ಲ ಯಾವುದೇ ತೊಂದರೆ ಆಗ್ದಂಗೆ ನಾವು ನೋಡ್ಕೊಂತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.